ವಿಕ್ರಾಂತ್ನ ಸಿನಿಮಾ ಟೀಮ್ ಅವರು ಬಿಡೋ ಬರ್ಡೇ ಪೋಸ್ಟರ್ನಲ್ಲಿ ಜಸ್ಟ್ ಕ್ಯಾರೆಕ್ಟರ್ನ ಅಷ್ಟೇ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ ಕ್ಯಾರೆಕ್ಟರ್ ಹೇಗೆ ಹುಟ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಟ್ ಅಂಡ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ವಿತ್ ಅ ಲಾಟ್ ಆಫ್ ಸಸ್ಪೆನ್ಸ್ ಎಲಿಮೆಂಟ್ಸ್ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಫಸ್ಟ್ಲಿ ನಮ್ಮ ನಿರುಪ್ ಬಂಡಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಖುಷಿಗೆ ವಿಕ್ರಾಂತರೋಣ ಪೋಸ್ಟರ್ನ ಕಳಿಸ್ಕೊಟ್ಟು ಇನ್ವೆಸ್ಟಿಗೇಟ್ ಮಾಡಿ ಬ್ರೇಕ್ ಡೌನ್ ಮಾಡಿ ಅಂತ ಹೇಳಿದ್ದಾರೆ ಸೊ ಆ ಕೆಲಸಕ್ಕೆ ಹೋಗೋ ಮುಂಚೆ ನಮ್ಮ ಚಾನಲ್ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ತುಂಬ ಅಂದರೆ ತುಂಬಾ ಹತ್ತಿರ ಇದ್ದೀವಿ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಯ್ನ್ ವೀಡಿಯೋನ ಶೇರ್ ಮಾಡಿ ಗೈಸ್ ಯಸ್ ಪೋಸ್ಟರ್ನಲ್ಲಿ ಮೇಜರ್ ಆಗಿ ನಾಲ್ಕು ಪಾತ್ರಗಳನ್ನು ಬಿಟ್ಕೊಟ್ಟಿದ್ದಾರೆ ಫಸ್ಟ್ ಸಂಜೀವ್ ಗಾಂಭೀರ ಡೇಟ್ ಆಫ್ ಬರ್ತ್ ಹದಿಮೂರು ಆಗಸ್ಟ್ ಇಯರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ ಆ್ಯಂಡ್ ಸಂಜು ಇರೋ ಜಾಗ ಬಂದು ಲಂಡನ್ ಯು ಕೆ ಹೈಟ್ ಬಂದು ಸಿಕ್ಸ್ ಪಾಯಿಂಟ್ ಟೂ ಇಂಚಸ್ ಸೆಕೆಂಡ್ ಶಕುಂತಲಾ ಗಾಂಭೀರ ಡೇಟ್ ಆಫ್ ಬರ್ತ್ ನೈನ್ಟೀನ್ ಫೆಬ್ ಅಗೈನ್ ಇಯರ್ನ ಮಿಸ್ ಮಾಡಿದ್ದಾರೆ ಮೇ ಬಿ ಇವರು ಸಂಜುವಿನ ತಾಯಿ ಆಗಿರಬಹುದು ತರ್ಡ್ ಬಂದು ಜನಾರ್ದನ ಗಾಂಭೀರ ಡೇಟ್ ಆಫ್ ಬರ್ತ್ ಮಾರ್ಚ್ ನೈನ್ಟೀನ್ ತರ್ಟಿ ಪ್ಲೇಸ್ ಕೆ ಇಂದ ಸ್ಟಾರ್ಟ್ ಆಗಿದೆ ಮೇ ಬಿ ಕಡಬಾನೆ ಇರ್ಬೋದು ಆ್ಯಂಡ್ ಇವರು ಸಂಜುವಿನ ತಂದೆ ಕೂಡ ಆಗಿರಬಹುದು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ ಫೋರ್ತ್ ಖಡಂಗ ರಕ್ಕಮ್ಮ ಈ ಕ್ಯಾರೆಕ್ಟರ್ಗೆ ಮಾತ್ರ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಇರೋ ಹಾಗೆ ಕಾಣಿಸ್ತಾ ಇದೆ ಪೋಸ್ಟರ್ ಜೊತೆಗೆ ಒಂದು ಸ್ಟೇಟ್ಮೆಂಟ್ನ ಕೂಡ ಬಿಟ್ಟಿದ್ದಾರೆ ದಟ್ ಈಸ್ ಡೆಸ್ಟಿನಿ ಟುಕ್ ಹಿಮ್ ಅವೇ ಫೇಟ್ ಬ್ರಾಟ್ ಹಿಮ್ ಬ್ಯಾಕ್ ಇದನ್ನು ಪೋಸ್ಟರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಾದರೆ ಫೈವ್ ಲಿಂಕಿಂಗ್ ಡಾಟ್ಸ್ ಇದೆ ಫಸ್ಟ್ ಕೆಳಗಿಂದ ಮೇಲೆ ಹೋಗೋದಾದರೆ ಭಾರತದಿಂದ ಲಂಡನ್ಗೆ ಒಂದು ಡಾಟ್ ಕನೆಕ್ಟ್ ಆಗಿದೆ ಇಟ್ ಮೀನ್ಸ್ ವಿಧಿ ಬರಹ ಸಂಜುನ ಭಾರತದಿಂದ ಲಂಡನ್ಗೆ ಕರ್ಕೊಂಡು ಹೋಯಿತು ನೆಕ್ಸ್ಟ್ ಲಂಡನ್ನಿಂದ ಲಿಂಕಿಂಗ್ ಡಾಟ್ಸ್ ಮೂರು ಕಡೆ ಹೋಗಿದೆ ಇಟ್ ಮೀನ್ಸ್ ಹಣೆ ಬರಹ ಸಂಜುವಿನ ಮತ್ತೆ ಭಾರತಕ್ಕೆ ಕರ್ಕೊಂಡು ಬಂತು ಬಟ್ ಭಾರತಕ್ಕೆ ಬರೋ ರೀಸನ್ ಹುಡುಕೋದಾದರೆ ಸಂಜುವಿನ ತಂದೆ ತಾಯಿ ಕೊಲೆ ಆಗಿರಬಹುದು ಅಥವಾ ಕಾಣೆ ಆಗಿರಬಹುದು ಕೊಲೆ ಆಗಿದ್ದಾದರೆ ಲಿಕ್ಕರ್ ಮಾಫಿಯಾ ಮರ್ಡರ್ಸಲ್ಲಿ ಇವರು ಕೂಡ ಕೊಲೆ ಆಗಿರಬಹುದು ಯಾಕಂದರೆ ಗಡಂಗರಕ್ಕಮ್ಮ ಹುಟ್ಟಿದ ಕಡಬ ತಾಲೂಕಿನಲ್ಲೇ ಜನಾರ್ದನ ಅವರು ಹುಟ್ಟಿರಬಹುದು ಇನ್ನು ಕಾಣೆ ಆಗಿರೋ ವಿಚಾರಕ್ಕೆ ಬಂದರೆ ಫಕೀರ ಅನ್ನೋ ಇನ್ನೊಂದು ಹೆಸರು ನಮಗೆ ನೆನಪಿಗೆ ಬರುತ್ತೆ ಮೇ ಬಿ ಫಕೀರನಿಂದ ಇವರು ಕಾಣೆ ಆಗಿರಬಹುದು ಇದೆಲ್ಲದರ ಮಧ್ಯೆ ಸಣ್ಣದೊಂದು ಡೌಟ್ ಕೂಡ ಬಂತು ಪೋಸ್ಟರ್ನಲ್ಲಿ ಅಲ್ಲ ನೀತಾ ಅಶೋಕ್ ಅವರ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಅದೇನಪ್ಪ ಅಂತಂದರೆ ಪನ್ನ ಅವ್ರಿಗೆ ಸಂಜು ಅವರೇ ಫಸ್ಟ್ ಫೇವ್ರೇಟ್ ಹೀರೋ ಅಂತೆ ಆದರೆ ಸಂಜುಗೆ ಬೇರೆ ಫೇವ್ರೇಟ್ ಹೀರೋಯಿನ್ ಇದ್ದಾರಂತೆ ಇದನ್ನು ಸಿನಿಮಾಗೆ ಕನೆಕ್ಟ್ ಮಾಡಬೇಕು ಅಥವಾ ರಿಯಲ್ ಲೈಫ್ಗೆ ಕನೆಕ್ಟ್ ಮಾಡಬೇಕು ಅನ್ನೋದನ್ನು ನೀವೇ ಕಮೆಂಟಲ್ಲಿ ತಿಳಿಸಿ ಎಸ್ ಇದಿಷ್ಟು ನನ್ನ ಕಣ್ಣಿಗೆ ಬಿದ್ದ ಎಲಿಮೆಂಟ್ಸ್ಗಳು ನಿಮಗೆ ಏನಾದರೂ ಹೊಸ ಎಲಿಮೆಂಟ್ಸ್ ಕಂಡ್ರೆ ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ ಸಿಗ್ತೀನಿ ಮುಂದಿನ ವಿಡೋದಲ್ಲಿ ಬಾಯ್ ಡಿಸ್ಟರ್ಬೆನ್ಸ್ಗೆ ಸಾರಿ